ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಟು ಎ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಒಂದು ಕ್ವಶನ್ ಇದೆ 14 ಮಾರ್ಕ್ಸ್ ಗೆ ಸಿರಿ ಗಿರಿ ಅಂಡ್ ಯಾದವ್ ಕ್ಯಾರಿಂಗ್ ಆನ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:1 ಆನ್ ಮಾರ್ಚ್ 2014 ದೇ ಅಗ್ರೀಡ್ ಟು ಸೆಲ್ ದ ಬಿಸ್ನೆಸ್ ಟು ಎ ಲಿಮಿಟೆಡ್ ಕಂಪನಿ ದೇರ್ ಪೊಸಿಷನ್ ಆಸ್ ದ ಡೆಟ್ ವಾಸಸ್ ಅಂಡ್ ಲಯಬಿಲಿಟೀಸ್ ಕ್ರೆಡಿಟರ್ಸ್ ಲೋನ್ ಕ್ಯಾಪಿಟಲ್ ಸಿರಿ ಗಿರಿ ಯಾದವ್ ಫ್ರೀ ಹೋಲ್ಡ್ ಪ್ರಾಪರ್ಟಿ ಮಿಷನರಿ ಡೇಟಾ ಸ್ಟಾಕ್ ಅಂಡ್ ಕ್ಯಾಶ್ ಟೋಟಲ್ ಬ್ಯಾಲೆನ್ಸ್ ಶೀಟ್ ಇಸ್ 3 lakhs ಸಾರಿ 6 lakhs Correct. The company take on the following assets except cash, freehold property, debtors, goodwill, machine, stock. Okay. Company also agreed to pay creditors worth of 77,000. The company paid 3,36,000 in fully paid shares of 10 each. Rupees 3,36,000. Okay na. Adu number of shares alla. Okay na. And the balance in cash, the expenses amounted to rupees 5,000. Prepare necessary ledger accounts in the books of the firm. Okay. ಕರೆಕ್ಟ್ ಈಗ ಫಸ್ಟ್ ನಾವೇನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಆಫ್ ಪಿಸಿ ತೋರಿಸಬೇಕು ಕರೆಕ್ಟಾ ಪಿಸಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದನ್ನ ನೆಟ್ ಅಸೆಟ್ ಬಜೆಟ್ ಅಲ್ಲೇ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಪಿಸಿ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ 3,36,000 ಇನ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ಟೆನ್ ಈಚ್ ಅಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳಿರೋದ್ರಿಂದ ಕ್ಯಾಶ್ ಎಷ್ಟು ಕೊಡ್ತಾ ಇದ್ದಾರೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಪಿಸಿ ಕ್ಯಾಲ್ಕುಲೇಷನ್ ಅನ್ನ ನೆಟ್ ಅಸೆಟ್ ಮೆಥಡ್ ಅಲ್ಲೇ ಮಾಡ್ತೀವಿ ಹಾಗಾದ್ರೆ ಯಾವ್ಯಾವ ಅಸೆಟ್ಸ್ ಅನ್ನ ಎಸ್ಎಸ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಫ್ರೀ ಹೋಲ್ಡ್ ಪ್ರಾಪರ್ಟಿನ 2,20,000 ಹಾಗೆ ಡೆಟಾರ್ಸ್ ಅನ್ನ 1,40,000 ಗುಡ್ ವಿಲ್ ನ 40,000 ಗುಡ್ ವಿಲ್ ಆಕ್ಚುಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲ ಆದ್ರೆ ಕಂಪನಿ ಕೊಡ್ತಾ ಇದೆ ಮಷಿನರಿನ 1,10,000 1,20,000 ತಗೊಂಡ್ ಹೋಗ್ತಾ ಇದ್ದಾರೆ ನೋಡಿ ಕ್ಯಾಶ್ ನ ತಗೊಂಡ್ ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವರೇ ಸೊ ಅದಕ್ಕೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 7, 11, 13, 4, 6,30,000 ಬರ್ತಾ ಇದೆ ಇದರಲ್ಲಿ ಬರೀ ಕ್ರೆಡಿಟಾರ್ಸ್ ಮಾತ್ರ ತಗೊಂಡ್ ಹೋಗ್ತಾ ಇದೀವಿ ಅದು 77,000 ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 5,53,000 ಟೋಟಲ್ ಪಿಸಿ ಬಂತು ಕರೆಕ್ಟಾ ಇದನ್ನ ಹೆಂಗ್ ಪೇಮೆಂಟ್ ಮಾಡೋದು ಕಂಪನಿಯವರು ಅಂದ್ರೆ ಪೇಮೆಂಟ್ ಆಫ್ ಪಿಸಿ ಓಕೆನಾ ಟೋಟಲ್ ಪಿಸಿ ಬಂತು 5,53,000 ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ 3,36,000 ರುಪೀಸ್ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ರೆ ಇನ್ನ ಉಳಿದಿದ್ದು ಎಷ್ಟು 2,17,000 ರುಪೀಸ್ ನ ಶೇರ್ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಲ್ಲಿ ಕೊಡ್ತಾ ಇದಾರೆ ಶೇರ್ ಕ್ಯಾಪಿಟಲ್ ಅಲ್ಲಿ 3,30,000 ಕೊಡ್ತಾ ಇದಾರೆ ಉಳಿದಿದ್ದನ್ನು ಕ್ಯಾಶ್ ಅಲ್ಲಿ ಕೊಡ್ತಾ ಇರೋದು ಓಕೆನಾ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನ ಮತ್ತೆ ಒಂದು ಕ್ಯಾಶ್ ಅಕೌಂಟ್ ಅನ್ನ ಮಾಡ್ಕೋಣ ಚಿಕ್ಕ ಚಿಕ್ಕದಾಗಿ ಓಕೆನಾ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಮೇಲೆ ಮಾಡ ಓಕೆನಾ ಈಗ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು ಓಕೆನಾ ಎಲ್ಲಾ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲೇ ಮಾಡ್ತಾ ಇದ್ವಿ ಫ್ರೀ ಹೋಲ್ಡ್ ಪ್ರಾಪರ್ಟಿ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1,80,000 ಇದೆ 1,80,000 ಇದೆ ಮಿಷಿನರಿ 1,20,000 1,20,000 ಅಂಡ್ ಡೆಟಾರ್ಸ್ ಎಷ್ಟು ಇದೆ 1,50,000 ಸ್ಟಾಕ್ ಎಷ್ಟಿದೆ 1,30,000 ಅಷ್ಟೇ ಹೌದಾ ಕ್ರೆಡಿಟ್ ಸೈಡ್ ಅಲ್ಲಿ ಕ್ರೆಡಿಟಾರ್ಸ್ ಇದ್ದಾರೆ ಎಷ್ಟಿದ್ದಾರೆ 80,000 ಕ್ರೆಡಿಟಾರ್ಸ್ ಇದ್ದಾರೆ ಈ ಅಸೆಟ್ಸ್ ಲಯಬಿಲಿಟೀಸ್ ಗೆ ಪರ್ಚೇಸಿಂಗ್ ಕಂಪನಿ ಹೌದಾ ಪಿಸಿನ ಎಷ್ಟು ಕೊಡ್ಬೇಕಾಗುತ್ತೆ ಪಿಸಿನ 5,53,000 ರುಪೀಸ್ ಅನ್ನ ಕೊಡ್ಬೇಕಾಗುತ್ತೆ ಕರೆಕ್ಟಾ ಈಗ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇರೋದ್ರಿಂದ ಓಕೆನಾ 6,33,000 ಟೋಟಲ್ಸ್ 6,33,000 ಟೋಟಲ್ಸ್ ಎಷ್ಟು ಬರುತ್ತೆ
ಅಂದ್ರೆ 8 10 18 5 23 4 6 53 ಸಾವಿರ ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಬರ್ತಾ ಇರೋ ಪ್ರಾಫಿಟ್ ನ ಯಾರಿಗೆ ಹಾಕ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಹಾಕ್ತೀವಿ. ಕರೆಕ್ಟಾ? ಇದನ್ನ ಪ್ರಾಫಿಟ್ ಅಂತ ಕರಿತೀವಿ. ಇಲ್ಲಿ ಮೂರು ಜನ ಅಲ್ವ ಪಾರ್ಟ್ನರ್ಸ್ ಇರೋದು, ಅದಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡಿ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಓಕೆನಾ, ಇದನ್ನ ಪರ್ಟಿಕ್ಯುಲರ್ಸ್ ಸಿರಿ ಗಿರಿ ಯಾದವ್. ಓಕೆನಾ? ಸಿರಿ ಗಿರಿ ಯಾದವ್. ಓಕೆನಾ? ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂದ್ರೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಕ್ಯಾಪಿಟಲ್ಸ್ 2 lakh, 1,50,000, 1,30,000 ಇದೆ. ಇಲ್ಲಿ ರಿಸರ್ವ್ ಫಂಡ್ ಏನು ಇಲ್ಲ. ಆದ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಬಂದಿರೋದ್ರಿಂದ, ಹೌದಾ, ಪ್ರಾಫಿಟ್ ನ ಮೂರು ಜನಕ್ಕೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹಂಚಬೇಕು. ನೋಡಿ 53,000 ಪ್ರಾಫಿಟ್ ಬಂದಿದೆ. ಅದನ್ನ 4/8, 3/8, 1/8 ಅಲ್ಲಿ ಮೂರು ಜನಕ್ಕೂ ಹಂಚೋಣ. ಸೊ 26,500 ಆಮೇಲೆ 3/8 6625. ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂದ್ರೆ 2,26,500, ಇದು 1,69,875, ಇದು 1,36,625 ಕೊಡ್ಬೇಕು. ಕರೆಕ್ಟಾ? ಈಗ ಇವರು ಕೊಡ್ಬೇಕಾಗಿರೋದನ್ನ ಏನೇನ್ದ್ರಲ್ಲಿ ಕೊಡ್ತಾ ಇದೀವಿ ಅಂದ್ರೆ, ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ, ಹಾಗೆ ಕ್ಯಾಶ್ ಅಲ್ಲೂ ಕೊಡ್ತಾ ಇದ್ದೀವಿ. ಕರೆಕ್ಟಾ? ಹೌದು ಸರ್. ಈಗ ಶೇರ್ ಕ್ಯಾಪಿಟಲ್ ಅಲ್ಲಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಕೊಡ್ತಾ ಇದೀವಿ? 3,36,000 ಕೊಡ್ತಾ ಇದೀವಿ. ಯಾವ ರೀತಿ ಕೊಡ್ತೀವಿ? ಸೇಮ್ ಅದೇ ರೇಷಿಯೋನಲ್ಲೇ, ಯಾವ್ದು 4:3:1 ರೇಷಿಯೋನಲ್ಲೇ ಅಂಶ. ಎಷ್ಟು ಬರುತ್ತೆ? 1,68,000, 1,26,000, 1,26,000, ಸರಿ ಆಯ್ತಪ್ಪ, ನೀವ್ ಹೇಳ್ದಂಗ. ಓಕೆನಾ? ಇಷ್ಟು ಏನ್ ಕೊಡ್ತಾ ಇದೀವಿ? ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ. ಉಳಿದಿರೋದನ್ನ ಏನ್ ಕೊಡ್ತೀವಿ? ಕ್ಯಾಶ್ ಅಲ್ಲಿ ಕೊಡ್ತೀವಿ. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೋಣ. ಎಷ್ಟು ಕೊಡ್ತೀವಿ ಕ್ಯಾಶ್ ಅಲ್ಲಿ ಅಂದ್ರೆ, 8×8=16, 7×5=12, 58,000 ಕೊಡ್ತೀವಿ ಇವನ್ಗೆ. ಕ್ಯಾಶ್ ಕೊಡ್ತಾ ಇರೋದು ಎಕ್ಸ್ಪೆನ್ಸಸ್ ಹಾಕೊಂಡಿಲ್ವಾ? ಯಾವಾಗ ಹಿಂಗ ಮಾಡ್ತೀರ ಹೇಳೋದೇ ಇಲ್ಲ. ಸೊ ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಎಷ್ಟು? 5,000. 5,000 ಕಡಿಮೆ ಆದ್ರೆ ಎಷ್ಟು ಬರುತ್ತೆ? 48,000 ಬರುತ್ತೆ. ಕರೆಕ್ಟಾ? ಈಗ ಇಲ್ಲಿ 48,000 ಹಂಚಿ ಹೇಳ್ತೀನಿ, ಎಲ್ಲ ಆದ್ಮೇಲೆ ಹೇಳ್ತೀರ ನೀವು, ನೋಡೋದಿಲ್ಲ. 24,000 ಆಯ್ತಾ? ಇರಿ ಒಂದ್ ನಿಮಿಷ. ಎಷ್ಟು? 24? ಆಮೇಲೆ 18,000, ಇದು 6,000. ಕರೆಕ್ಟಾ? ಈಗ 1,36, 1,68, 2,24, 1,68, 1,36 ಇದು ಕರೆಕ್ಟ್ ಆಗಿದೆ. ಈಗ 2,24 ಅಲ್ಲಿ 1,68 ಹೋದ್ರೆ 6, 7, 5, 12, 1, 56,000, 2, 42,000, ಇದು 4, ಇದು 4,9. ಕರೆಕ್ಟಾ? ಎಸ್. 94. ಈಗ ಕ್ಯಾಶ್ ಅಕೌಂಟ್ ಒಂದು ಮಾಡ. ಕ್ಯಾಶ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 20,000 ಇದೆ. ಕರೆಕ್ಟಾ? ಪಿ ಸಿ ನಲ್ಲಿ ಬೇರೆ ಕ್ಯಾಶ್ ಕೊಡ್ತಾ ಇದ್ರೆ ಕಂಪನಿಯವರು, ಎಷ್ಟು ಕ್ಯಾಶ್ ಕೊಡ್ತಾ ಇದ್ರೆ?
2,17,000 rupees ಕೊಡ್ತಾ ಇದ್ದೆ. ಅಲ್ಲಿಗೆ ಕ್ಯಾಶ್ ಒಟ್ಟು ನಮ್ಮ ಹತ್ರ 2,37,000 ಇದೆ. ಇದರಲ್ಲಿ ಎಕ್ಸ್ಪೆನ್ಸಸ್ ಗೆ ಅಂತ ಹೇಳಿ 5,000 ರೂಪಾಯಿ ಖರ್ಚಾಗಿದೆ. ಲೋನ್ ಬೆಲೆ ಇದೆ ಬ್ಯಾಲೆನ್ಸ್ ಶೀಟ್ 40,000 ರೂಪಾಯಿ ಲೋನ್ ಕೊಟ್ಬಿಡ್ತೀವಿ. ಇವ್ರು ಕೊಟ್ಟ ಮೇಲೆ ಸಿರಿಗೆ ಹೌದಾ ಗಿರಿಗೆ ಮತ್ತೆ ಯಾದವ್ಗೆ ಓಕೆನಾ ಕ್ಯಾಪಿಟಲ್ ಅಕೌಂಟ್ಸ್ ಒಬ್ಬೊಬ್ರಿಗೆ 56,000 ಒಬ್ಬರಿಗೆ 42,000 ಇವ್ರಿಗೆ 94,000 ಇವ್ರಿಗೆ ಟೋಟಲ್ 2,37,000 ಬರುತ್ತೆ ಓಕೆನಾ. ಇಷ್ಟು ಮಾಡಿದ್ರೆ 14-15 ಮಾರ್ಕ್ಸ್ ಬರುತ್ತೆ ನೋಡೋಣ.